ಅಸಮಾಧಾನಿತರ ಸಮಾಧಾನ ಪಡಿಸಿದ್ಯಾ ಕೇಸರಿ ಪಡೆ ಯತ್ನಾಳ್ ಸೋಮಣ್ಣ ವಿಚಾರದಲ್ಲಿ ಏನಿದೆ ಮುಂದಿನ ನಡೆ ವಿಜಯೇಂದ್ರ ಅಶೋಕ್ ಯತ್ನಕ್ಕೆ ಪ್ರತಿಫಲ ಸಿಗುತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅರವತ್ತಾರು ಸ್ಥಾನಗಳಿಗೆ ಕುಸಿದಂತಹ ಬಿಜೆಪಿಯ ಮುಂದಿನ ನಡೆ ಏನು ಅನ್ನೋದು ಆರು ತಿಂಗಳಿಂದ ಕನ್ಫ್ಯೂಷನ್ ಇತ್ತು ಅರೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತೊಂದು ಕಡೆ ಆರ್ ಅಶೋಕ್ ಅವರಿಗೆ ಪ್ರತಿಪಕ್ಷ ನಾಯಕ ಸ್ಥಾನದ ನೀಡಿ ಸ್ಥಾನವನ್ನು ನೀಡಿದ ಬಳಿಕ ಹಳೆಬೇರು ಹೊಸ ಚಿಗುರು ಕೂಡಿರಲು ಸೊಗಸು ಅಂತ ಗಾದೆ ಹೇಳ್ತಾರಲ್ಲ ಹಂಗೆಲ್ಲ ಹೊಂದ್ಕೊಂಡು ಹೋಯ್ತಾರೆ ಅನ್ಕೊಂಡ್ರು ಒಂದು ಕಡೆ ಸತತವಾಗಿ ಏಳು ಬಾರಿ ಎಮ್ ಎಲ್ ಎ ಆಗಿರುವಂಥ ಆರ್ ಅಶೋಕು ಬೈ ಎಲೆಕ್ಷನ್ ಎಕ್ಸ್ಪರ್ಟ್ ಆಗಿರುವಂಥ ವಿಜೇಂದ್ರ ಎಲ್ಲ ಸೇರ್ಕೊಂಡು ಬಿ ಜೆ ಪಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಆದರೆ ಬಿ ಜೆ ಪಿಯಲ್ಲಿ ಹಳೆಬೇರುಗಳಲ್ಲಿ ಒಗ್ಗಟ್ಟಿಲ್ಲ ಹೊಸ ಚಿಗರನ್ನು ಹೊಂದಿಕೊಳ್ಳೋ ಮನಸ್ಥಿತಿ ಇಲ್ಲ ಯತ್ನಾಳ್ ಬೆಲ್ಲದ್ ಸೋಮಣ್ಣ ಸಿ ಟಿ ರವಿ ಎಲ್ಲರೂ ಕೂಡ ಬೇಸರವನ್ನು ಹೊರ ಹಾಕಿದ್ರು ಆದರೆ ಇದೀಗ ಮೊದಲ ಬಾರಿಗೆ ಅಸಮಾಧಾನಿತರ ಬಗ್ಗೆ ಮಾತನಾಡಿರುವಂಥ ಆರೋಶಕರು ನೈಂಟಿ ಏಯ್ಟ್ ಪರ್ಸೆಂಟ್ ಅಸಮಾಧಾನ ಸರಿಪಡಿಸಲಾಗಿದೆ ಸಿ ಟಿ ರವಿ ಅವರ ಜೊತೆಗೆ ಮಾತನಾಡಲಾಗಿದೆ ಎಲ್ಲರೂ ಅಸಮಾಧಾನ ಸೇರಿಪಡಿಸ್ತೀವಿ ಯತ್ನಾಳ್ ಅವರು ಸೋಮಣ್ಣವರು ಎಲ್ಲರ ಜೊತೆ ಮಾತಾಡ್ತೀವಿ ನೂರ ಮೂವತ್ತೈದು ಸ್ಥಾನವನ್ನು ಗೆದ್ದಂಥ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿ ನಾಲ್ಕು ದಿನ ಕೂತ್ಕೊಂಡ್ರು ನನಗೆ ಬೇಕೇ ಬೇಕು ಸಿ ಎಂ ಸ್ಥಾನ ಅಂತ ಡಿ ಕೆ ಶಿವಕುಮಾರ್ ನನಗೆ ಸಿ ಎಂ ಸ್ಥಾನ ಕೊಡಲಿಲ್ಲ ರೀ ನಾವು ನೋಡಿ ಏನು ಮಾಡ್ಬಿಡ್ತೀನಿ ಅನ್ನೋ ಮನಸ್ಥಿತಿಯಲ್ಲಿದ್ದರು ಆದ್ರೆ ಅಂತಿಮವಾಗಿ ಸರ್ಕಾರ ನಡೆಸ್ಬೇಕಂದ್ರೆ ಯಾವುದೊಂದು ಒಂದು ಕಾಂಪ್ರಮೈಸ್ ಆಗಲೇಬೇಕು ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ಅಸಮಾಧಾನಗಳು ಬೇಸರ ಕೇವಲ ಬಿ ಜೆ ಪಿಗಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲೂ ಇರುತ್ತೆ ಜೆ ಡಿ ಎಸ್ಸಲ್ಲೂ ಇರುತ್ತೆ ಹೀಗಾಗಿ ಯತ್ನಾಳ್ ಅವರ ಬೇಸರವನ್ನು ಬಣ ಬಡಿದಾಟವನ್ನು ಅಸಮಾಧಾನದ ಬೇಗುದಿಯನ್ನು ಎಲ್ಲವನ್ನು ಕೂಡ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಯಾರೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಆರಶಕ್ ಅವರು ಹೇಳೋರೆ ಹೇಳೋದು ಸುಲಭ ನಡ್ಸ್ಕೊಂಡು ಹೋಗೋದು ಅತಿ ದೊಡ್ಡ ಸವಾಲು ಯಟ್ನಾಳ್ವ್ರು ಇತ್ತೀಚಿಗಷ್ಟೇ ಮಾತಾಡ್ತಾವೆ ವಿಜೇಂದ್ರ ನಮ್ಮನೆ ತೆಗೆ ಬರೋದು ಊನಾರ ಹಾಕೋದು ಹೂಗುಚ್ಚ ಕೊಡೋದು ಫೋಟೋ ತೆಗಿಸ್ಕೊಳ್ಳೋದು ಹೊರಗೆ ಬಂದ್ಬಿಟ್ಟು ಅನವಶ್ಯಕವಾಗಿ ಹೇಳಿಕೆ ಕೊಡೋದು ನಾನು ಬಂದ್ಬಿಟ್ಟು ಮೀಡಿಯಾ ಮುಂದೆ ಎಲ್ಲ ಸರಿ ಆಯಿತು ಅಂತ ಸುಳ್ಳೋದು ಇವೆಲ್ಲ ಸೀನೇ ಬೇಡ ನನಗೆ ಬೇಸರ ಆಗೈತೆ ಅಂದ್ರೆ ರಾಗೈತೆ ನಮ್ಮರೆಲ್ಲರ ಉದ್ದೇಶ ಏನು ಪ್ರಧಾನಿಯಾಗಿ ಮೋದಿಯವ್ರನ್ನ ಮತ್ತೆ ಆಯ್ಕೆ ಮಾಡಬೇಕು ಅದಕ್ಕೋಸ್ಕರ ಸುಮ್ಮನಿದ್ದೀವಿ ಅಲ್ಲಿಗೆ ಲೋಕಸಭೆಯ ಬಳಿಕ ಬಿ ಜೆ ಪಿಯಲ್ಲಿ ಕೂಡ ಅಸಮಾಧಾನದ ಸ್ಫೋಟ ಜ್ವಾಲಾಮುಖಿಯಾಗಿ ಸ್ಫೋಟಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು ಆದರೆ ಆರ್ ಅಶೋಕ್ ಮತ್ತು ವಿಜಯ ವಿಜಯನ್ ಅವರು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಸಂಭ ಮಾಡ್ಕೊಬಿಟ್ರು ಹೋಗ್ಬಿಟ್ಟು ಮನೆಗೆ ಹೋಗಿ ಟಿಫನ್ ಮಾಡಿಬಿಟ್ಟು ಟಿಫನ್ ಪಾಲಿಟಿಕ್ಸ್ ಉಪಹಾರದ ರಾಜಕೀಯ ಸರಿಪಡಿಸ್ಕೊಂಡ್ರು ಎಟ್ನಾಲ್ ಅಣ್ಣ ಅವರು ಟಿ ರವಿ ಅಣ್ಣ ಅವರು ಎಲ್ಲರ ಜೊತೆ ನಾನು ಮಾತಾಡ್ತೀನಿ ಅಂತಂದರು ಆದರೆ ಯಾರು ಅಶೋಕ್ ಅವರು ಕೂಡ ನೈಂಟಿ ಪರ್ಸೆಂಟ್ ಸರಿ ಆಗೈತೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿಲ್ಲ ಆ ಬಾಕಿ ಉಳಿದಿರುವ ಎರಡು ಪರ್ಸೆಂಟು ಇನ್ನೂರು ಬೇಕಾರಾಗ್ಬೋದು ಎಸ್ ಬಿ ಜೆ ಪಿಯ ಹೊಸ ಜೋಡೆತ್ತುಗಳು ಅಶೋಕ್ ಮತ್ತು ವಿಜಯೇಂದ್ರ ಅವರು ಪಕ್ಷವನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾರಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಕೂಡ ಸೇರಿದಂತೆ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಅಂದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತಾ ಅಸಮಾಧಾನದ ಬೇಗುದೇನ ಹೇಗೆ ಸರಿಪಡಿಸಿಕೊಂಡು ಹೋಗ್ತಾರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು